ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಚಿತ್ರಶ್ರೀ. ಧನಂಜಯ್ ನಟನೆಯ 26ನೇ ಸಿನಿಮಾ ಘೋಷಣೆ. ಮತ್ತೆ ತೆಲುಗಿನಲ್ಲಿ ಡಾಲಿ ಸದ್ದು. ಡಾಲಿ ಧನಂಜಯ್ ಅವರು ಸದ್ಯ ಮಾನ್ಸೂನ್ ರಾಗ ರಿಲೀಸ್ ಅಲ್ಲಿ ಖುಷಿಯಲ್ಲಿದ್ದಾರೆ. ಜೊತೆಗೆ ತಮ್ಮ 25ನೇ ಸಿನಿಮಾದ ಶೂಟಿಂಗ್ ನಲ್ಲೂ ಅವರು ಬ್ಯುಸಿ ಇದ್ದಾರೆ. ಇದೀಗ ಅವರ 26ನೇ ಸಿನಿಮಾದ ಬಗ್ಗೆ ಮಹತ್ವದ ಘೋಷಣೆ ಹೊರಬಿದ್ದಿದೆ. ಈ ಸಿನಿಮಾವು ತೆಲುಗುನಲ್ಲಿ ನಿರ್ಮಾಣವಾಗಲಿದೆ. ದಕ್ಷಿಣ ಭಾರತದ ಬ್ಯುಸಿ ನಟರಲ್ಲಿ ಒಬ್ಬರಾದ ಡಾಲಿ ಧನಂಜಯ್ ಅಭಿನಯದ ಮಾನ್ಸೂನ್ ರಾಗ ಇತ್ತೀಚೆಗಷ್ಟೇ ರಿಲೀಸ್ ಆಗಿದೆ. ಸೆಪ್ಟೆಂಬರ್ 30ಕ್ಕೆ ಅವರ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ತೋತಾಪುರಿ ಕೂಡ ರಿಲೀಸ್ ಆಗಿದೆ. ಹೆಡ್ ಬುಷ್ ಕೂಡ ಬಿಡುಗಡೆಗೆ ದಿನಾಂಕ ಗೊತ್ತು ಮಾಡಿಕೊಂಡಿದೆ. ಈ ಮಧ್ಯೆ ಧನಂಜಯ್ ನಟನೆಯ 25ನೇ ಸಿನಿಮಾ ಹೊಯ್ಸಲ ಶೂಟಿಂಗ್ ಬಿರುಸಿನಿಂದ ಸಾಗಿದೆ. ಇದೀಗ ಧನಂಜಯ್ 26ನೇ ಸಿನಿಮಾ ಇದು ತೆಲುಗು ಸಿನಿಮಾ. ಜಾಲಿ ರೆಡ್ಡಿಗೆ ಭರ್ಜರಿ ಫ್ಯಾನ್ಸ್. ಪುಷ್ಪ ಸಿನಿಮಾದಲ್ಲಿ ಜಾಲಿ ರೆಡ್ಡಿ ಎಂಬ ಪಾತ್ರದ ಸಖತ್ ಫೇಮಸ್ ಆಗಿರುವ ನಟ ಧನಂಜಯ್ ಈಗ ಬಹುಭಾಷಾ ಕಲಾವಿದ. ಸದ್ಯ ಘೋಷಣೆ ಆಗಿರುವ ಹೊಸ ತೆಲುಗು ಸಿನಿಮಾದಲ್ಲಿ ಧನಂಜಯ್ ಜೊತೆಗೆ ನಟ ಸತ್ಯದೇವ್ ಕೂಡ ಬಣ್ಣ ಹಚ್ಚಲಿದ್ದಾರೆ. ಪೆಂಗ್ವಿನ್ ಖ್ಯಾತಿಯ ಸಿನಿಮಾವನ್ನು ಈಶ್ವರ್ ಕಾರ್ತಿಕ್ ನಿರ್ದೇಶನ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ಹಂಚಿಕೊಳ್ಳುವ ಧನು ಮೈಸೂರಿನಲ್ಲಿ ಹೊಯ್ಸಳ ಶೂಟಿಂಗ್ ನಡೆಯುವಾಗ ಅಲ್ಲಿಗೆ ಬಂದಿದ್ದೆ. ಈಶ್ವರ್ ಕಾರ್ತಿಕ್ ಕತೆ ಹೇಳಿದರು. ಒಬ್ಬ ವ್ಯಕ್ತಿಯಾಗಿ ಅವರು ನನಗೆ ತುಂಬಾ ಇಷ್ಟವಾದ್ರು. ಅವರು ಹೇಳಿದ ಕತೆ ಕೂಡ ಅದ್ಭುತವಾಗಿತ್ತು. ಇದೊಂದು ಕಂಪ್ಲೀಟ್ ಮಾಸ್ ಎಂಟರ್ಟೈನರ್ ಸಿನಿಮಾವಾಗಿದೆ. ನನ್ನ ಪಾತ್ರವನ್ನು ಪ್ರೇಕ್ಷಕರು ಖಂಡಿತ ಇಷ್ಟಪಡುತ್ತಾರೆ ಎನ್ನುತ್ತಾರೆ. ಶೀಘ್ರದಲ್ಲಿ ಶುರುವಾಗಲಿದೆ ಈ ಸಿನಿಮಾದ ಶೂಟಿಂಗ್. ಸದ್ಯ ಸಾಕಷ್ಟು ಆಫರ್ಗಳನ್ನು ಇಟ್ಟುಕೊಂಡಿರುವ ಧನಂಜಯ್ ಸಣ್ಣ ಪುಟ್ಟ ಪಾತ್ರಗಳಿಂದ ಕೊಂಚ ದೂರ ಇದ್ದಾರೆ. ಸದ್ಯ ಧನಂಜಯ್ ಒಪ್ಪಿಕೊಂಡಿರುವ ಈ ಸಿನಿಮಾ ಸಾಕಷ್ಟು ಆಕ್ಷನ್ ನಿಂದ ಕೂಡಿದ್ದು ಕ್ರೈಮ್ ಕಥೆಯನ್ನು ಹೊಂದಿದೆ. ಈ ಸಿನಿಮಾದಲ್ಲಿ ಓಲ್ಡ್ ಟೌನ್ ಪಿಕ್ಚರ್ಸ್ ಸಂಸ್ಥೆ ನಿರ್ಮಾಣ ಮಾಡುತ್ತಿದೆ. ಶೀಘ್ರದಲ್ಲೇ ಈ ಸಿನಿಮಾ ಸೆಟ್ ಏರಲಿದೆ. ವಿಶೇಷವೇನಂದ್ರೆ ಕನ್ನಡದ ಚರಣ್ ರಾಜ್ ಈ ಸಿನಿಮಾಗೆ ಸಂಗೀತ ಮಾನ್ಸೂನ್ ರಾಗದಲ್ಲಿ ಬಾರ್ ಸಪ್ಲೈಯರ್ ಆದ ಡಾಲಿ. ಈ ಸಿನಿಮಾದಲ್ಲಿ ದೊಡ್ಡ ಸರ್ಪ್ರೈಸ್ ಇದೆ ಎಂದ ಧನಂಜಯ್. ಇನ್ನು ವಿಕ್ರಮ್ ಪ್ರಭು ನಟನೆಯ ಪಾಯುಂ ವಲಿ ನಿಯುಪ್ಪು ಸಿನಿಮಾದಲ್ಲಿ ಧನಂಜಯ್ ನಟಿಸಿದ್ದಾರೆ. ಇದು ತಮಿಳು ಸಿನಿಮಾ. ಹಾಗೆಯೇ ವಿಜಯ್ ಆಂಟನಿ ಅವರು ಹೊಸ ತಮಿಳು ಸಿನಿಮಾದಲ್ಲೂ ಧನಂಜಯ್ ಇರಲಿದ್ದಾರೆ. ಪುಷ್ಪ 2 ಸಿನಿಮಾದಲ್ಲಿ ಜಾಲಿ ರೆಡ್ಡಿಯಾಗಿ ಈ ಬಾರಿ ಧನಂಜಯ್ ಹೇಗೆ ಅಬ್ಬರಿಸಲಿದ್ದಾರೆ ಎಂಬುದು ಇನ್ನೆಷ್ಟು ಗೊತ್ತಾಗಬೇಕಿದೆ. ಒನ್ಸ್ ಅಪಾನ್ ಎ ಟೈಮ್ ಇನ್ ಜಾಮಿಲ್ ಗುಡ್ಡ ರಿಲೀಸ್ಗೆ ಸಿದ್ಧವಾಗಿರುವ ಧನಂಜಯ್ ಅವರು ಮತ್ತೊಂದು ಸಿನಿಮಾವಾಗಿದೆ ಮಣಿಕಂಠನ್ ಕೃಷ್ಣಮಾಚಾರಿ ಛಾಯಾಗ್ರಹಣ ಮಾಡುತ್ತಿದ್ದಾರೆ. ಬಡವ ರಾಜ್ಕಲ್ ನಂತರ ಎಡ್ ಬುಷ್ ಚಿತ್ರಕ್ಕೆ ಡಾಲಿ ಪಿಕ್ಚರ್ಸ್ ಮೂಲಕ ಧನಂಜಯ್ ಹಣ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ವರ್ಷಕ್ಕೆರಡು ಸಿನಿಮಾಗಳನ್ನು ಈ ಬ್ಯಾನರ್ ನಿಂದ ಮಾಡುವುದರ ಜೊತೆಗೆ ಹೊಸಬರಿಗೆ ಅವಕಾಶ ನೀಡುವ ಉದ್ದೇಶವನ್ನು ಧನಂಜಯ್ ಇಟ್ಟುಕೊಂಡಿದ್ದಾರೆ. ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ದಿನನಿತ್ಯ ಸುಧಾರಣೆಗಾಗಿ ನೋಡ್ತಾ ಇದ್ದೀನಿ ನ್ಯೂಸ್ ಟೈಮ್ ಕನ್ನಡ.